ನಮಸ್ಕಾರ ವೀಕ್ಷಕರೇ. ಭಾರತ ದೇಶದಲ್ಲಿ ಸಾಕಷ್ಟು ಆಂದೋಲನಗಳು ಮತ್ತು ಹೋರಾಟಗಳು ನಡೆದಿವೆ. 1987ನೇ ಇಸವಿಯಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಮೊದಲುಗೊಂಡು ಸ್ವಾತಂತ್ರ್ಯಾನಂತರ ನಡೆದಂತ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಕೂಡ ಭಾರತ ದೇಶ ಕಂಡ ಬಹುದೊಡ್ಡ ಆಂದೋಲನಗಳಲ್ಲಿ ಹೆಸರು ಪಡೆದಿವೆ. ಭಾರತ ದೇಶದಲ್ಲಿ ನಡೆದಂತ ಆಂದೋಲನಗಳನ್ನು ನಾನು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದೇನೆ. ಒಂದು, ಉತ್ತಮ ಉದ್ದೇಶಗಳಿಂದ ಜನಕಲ್ಯಾಣ ಹಾಗೂ ಜನರಲ್ಲಿಯ ಬದಲಾವಣೆ ಸಾಮಾಜಿಕ ಬದಲಾವಣೆ ಉದ್ದೇಶದಿಂದ ಆರಂಭವಾದಂತ ಆಂದೋಲನಗಳು. ಎರಡನೆಯದು, ಉತ್ತಮ ಉದ್ದೇಶದಿಂದಲೇ ಆರಂಭವಾಗಿ ನಂತರ ದಿನಗಳಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಹೈಜಾಕ್ ಮಾಡಿಕೊಂಡಂತವುಗಳು. ಮೂರನೆಯದು, ದುರುದ್ದೇಶಗಳಿಂದ ಶುರುವಾದಂತ ಆಂದೋಲನಗಳು. ಉತ್ತಮ ಉದ್ದೇಶಗಳಿಂದ ಆರಂಭವಾದಂತ ಚಳುವಳಿಗಳನ್ನು ನಾವು ಉದಾಹರಿಸುವುದಾದರೆ ಕರ್ನಾಟಕದಲ್ಲಿ ನಡೆದಂತ ಗೋಕಾಕ್ ಚಳವಳಿ, ವಿನಾಯಕೃಷ್ಣ ಗೋಕಾಕ್ರ ನೇತೃತ್ವ ಸಮಿತಿ ನೀಡಿದಂತ ಒಂದು ವರದಿ ಏನಿತ್ತು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಿ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳುವಂತ ಒಂದು ಚಿಂತನೆ ಮೇಲೆ ರೂಪುಗೊಂಡಂತ ಒಂದು ಹೋರಾಟ. ಇದಕ್ಕೆ ವರನಟ ಡಾಕ್ಟರ್ ರಾಜಕುಮಾರ್ ಅಂತವರ ಬೆಂಬಲ ಸಿಕ್ತು. ಇದೊಂದು ಮಹತ್ ಆಂದೋಲನವಾಗಿ ರೂಪುಗೊಂಡು ಕೊನೆಗೆ ಕರ್ನಾಟಕ ಸರ್ಕಾರ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಪರಿಗಣಿಸಿ ಅದಕ್ಕೆ ಆದ್ಯತೆಯನ್ನು ನೀಡಿತು. ಆನಂತರ ಅದೇ ರೀತಿಯಾಗಿ ಹಿಮಾಲಯ ಶ್ರೇಣಿಯಲ್ಲಿ ಮರಗಳನ್ನು ಕಡಿತಾ ಇರುವುದರ ವಿರುದ್ಧ ಹೋರಾಟ ಮಾಡಿದಂತ ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ಸುಂದರಲಾಲ್ ಬಹುಗುಣ ಅಂತವರ ನೇತೃತ್ವದಲ್ಲಿ ನಡೆದಂತ ಚಳವಳಿ ಬಹಳ ಯಶಸ್ಸನ್ನು ಪಡೆದವು. ಇನ್ನು ಎರಡನೇದಾಗಿ, ಒಂದು ಉತ್ತಮ ಉದ್ದೇಶದಿಂದ ಆರಂಭವಾಗಿ ವೈಯಕ್ತಿಕ ಕಾರಣಗಳಿಗೋಸ್ಕರ ಹೈಜಾಕ್ ಮಾಡಲ್ಪಟ್ಟಂತ ಕೆಲವು ಆಂದೋಲನಗಳ ಉದಾಹರಣೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ನಾವು 2011ನೇ ಇಸವಿಯಲ್ಲಿ ನಡೆದಂತಹ ಭ್ರಷ್ಟಾಚಾರ ವಿರುದ್ಧ ಹೋರಾಟದ ಒಂದು ಆಂದೋಲನ ಉದಾಹರಣೆ ತೆಗೆದುಕೊಳ್ಳೋಣ. ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಅಂತವರು ಸೇರಿಕೊಂಡ್ರು, ಮುಂಚೂಣಿಯಲ್ಲಿ ನಿಂತರು, ಕೊನೆಗೆ ಹೆಸರು ಮಾಡಿಕೊಂಡ್ರು. ಕೊನೆಗೆ ಅವರು ಯಾವ ಅಣ್ಣಾ ಹಜಾರಿ ಅವರು ಇದನ್ನೊಂದು ರಾಜಕೀಯ ಪಕ್ಷವನ್ನಾಗಿ ಮಾಡಬಾರದು ಹೇಳುವಂತ ನಿಲುವನ್ನು ಹೊಂದಿದ್ದವರು. ಆದರೆ ಅವರ ಇಚ್ಛೆಗೆ ವಿರುದ್ಧವಾಗಿ ಅರವಿಂದ್ ಕೇಜ್ರಿವಾಲ್ ಈ ಆಂದೋಲನದ ಒಂದು ಬೆನಿಫಿಟ್ ಅನ್ನು ಪಡೆದು ಕೊನೆಗೆ ಅದನ್ನು ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಪಕ್ಷವನ್ನಾಗಿ ಪರಿವರ್ತನೆ ಮಾಡಿದರು. ಯಾಕೆಂದರೆ ಅವರಿಗೆ ಆ ಹೊತ್ತಿಗಾಗಲೇ ದೇಶಾದ್ಯಂತ ಸಿಕ್ಕಿದಂತಹ ಒಂದು ಪ್ರಚಾರ, ದೆಹಲಿಯಲ್ಲಿ ಸಿಕ್ಕಿದಂತಹ ಒಂದು ಪ್ರಚಾರ ಕೊನೆಗೆ ಅವರಿಗೆ ರಾಜಕೀಯದಲ್ಲಿ ಕೂಡ ರಾಜಕೀಯ ಲಾಭವನ್ನು ತಂದುಕೊಟ್ಟು ಅವರು ದೆಹಲಿಯ ಚುನಾವಣೆಗಳನ್ನು ಗೆದ್ದರು. ಸತತವಾಗಿ ಒಂದು ಎರಡು ಬಾರಿ ಗೆದ್ದರು. ಇದು ಒಂದು ಸಾಮಾಜಿಕ ಆಂದೋಲನವನ್ನು ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸಿಕೊಂಡದಕ್ಕೆ ಕೇಜ್ರಿವಾಲ್ ಅವರು ಒಂದು ಉದಾಹರಣೆ. ಅದೇ ರೀತಿ ತೆಲಂಗಾಣದಲ್ಲಿ ನೀವು ನೋಡಿರ್ಬೋದು, ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಹೊರಟಂಥವ್ರು ಕೆ ಸಿ ಚಂದ್ರಶೇಖರ್ ರಾವ್. ಇವರು 2011ರಿಂದಲೇ ಅವರು ಸರಣಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ತೆಲಂಗಾಣವನ್ನು ಆಂಧ್ರದಿಂದ ಪ್ರತ್ಯೇಕಿಸಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳುವ ಹೋರಾಟವನ್ನು ಮಾಡಿದರು. ಅವರು ಸಂಸತ್ತಿನ ಒಳಗೂ ಹೋರಾಟ ಮಾಡಿದರು, ಹೊರಗೂ ಹೋರಾಟ ಮಾಡಿದರು. ಕೊನೆಗೆ UPA ಸರ್ಕಾರ ಇವರ ಬೇಡಿಕೆಗೆ ಮಣಿಯಿತು. ಕೊನೆಗೆ ಆ ಸಂದರ್ಭದಲ್ಲಿ ಇವ್ರನ್ನ ಮಾತಾಡಿದ್ರು, ಯಾವಾಗ UPA ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದು ಪ್ರತ್ಯೇಕ ತೆಲಂಗಾಣ ರಾಜ್ಯವನ್ನು ನಾವು ಸೃಷ್ಟಿ ಮಾಡಿದರೆ ನಾವು ಸೃಷ್ಟಿ ಮಾಡಿದಂಥ TRS ತೆಲಂಗಾಣ ರಾಷ್ಟ್ರೀಯ ಸಮಿತಿ ಈ ಪಕ್ಷವನ್ನು ನಾವು ವಿಸರ್ಜಿಸಿ ಕಾಂಗ್ರೆಸ್ನೊಳಗೆ ನಾವು ವಿಲೀನ ಹೊಂತೇವೆ ಅಂತ ಹೇಳುವಂಥ ಅಂಶವನ್ನು ಕೂಡ ಒಡ್ಡಿದರು. ಕೊನೆಗೆ UPA ಸರ್ಕಾರ ತೆಲಂಗಾಣ ರಾಜ್ಯವನ್ನು ಮಾಡಿತು, ಸಾಕಷ್ಟು ಹಿಂಸಾಚಾರ ನೋವುಗಳು ಸಂಭವಿಸಿದವು. 2013-14ರಲ್ಲಿ ಹೊಸ ತೆಲಂಗಾಣ ರಾಜ್ಯ ಉದಯ ಆಯಿತು. ಆನಂತರ ಇವರು KCR ಅವರು ಆ ರಾಜ್ಯವನ್ನು ಉದಯವಾದರೂ ಕೂಡ ತಮ್ಮ ಪಕ್ಷವನ್ನು ಅವರು ಕಾಂಗ್ರೆಸ್ಸಲ್ಲಿ ವಿಲೀನಗೊಳಿಸದೆ ಪಕ್ಷವನ್ನು ಅದೇ ರೀತಿ ಮುಂದುವರಿಸಿದ್ರು. ಇಂದಿನವರೆಗೂ ಕೂಡ ಚುನಾವಣೆಗಳನ್ನು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅದರ ಹೆಸರನ್ನು ಕೂಡ ಭಾರತ ರಾಷ್ಟ್ರೀಯ ಸಮಿತಿ ಅಂತ ಹೇಳಿ ಬದಲಿಸ್ಕೊಂಡಿದ್ದಾರೆ. ತನ್ನ ಮಗನಿಗೆ ಅಧಿಕಾರವು ಸಿಗಬೇಕು ಹೇಳುವ ಉದ್ದೇಶದಿಂದ ಅವರನ್ನೇ ಕೂಡ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ತೃಣಮೂಲ ಕಾಂಗ್ರೆಸ್ ಕೂಡ ಇದೇ ರೀತಿ ರಾಜಕೀಯ ಬೆಳವಣಿಗೆ ಬಂದಂಥ ಒಂದು ಪಕ್ಷ. 6ಕ್ಕೇರದೇ 3ಕ್ಕಿಳಿಯದೇ ಇದ್ದಂಥ ತೃಣಮೂಲ ಪಕ್ಷಕ್ಕೆ ಗ್ಲೂಕೋಸ್ ಕೊಟ್ಟದ್ದು ಪಶ್ಚಿಮ ಬಂಗಾಳದಲ್ಲಿ ಸಿಂಗೂರು ಹೋರಾಟದ ಮೂಲಕ. ಸಿಂಗೂರು ಹೋರಾಟ ಅದರ ಹಿನ್ನೆಲೆ ಏನಂದರೆ, ಟಾಟಾ ಕಂಪನಿಗೆ ಅಂದಿನ ಪಶ್ಚಿಮ ಬಂಗಾಳದ ಬುದ್ಧದೇವ್ ಸರ್ಕಾರ 400 ಎಕರೆ ಜಾಗವನ್ನು ನ್ಯಾನೋ ಕಾರ್ ತಯಾರು ಮಾಡಲಿಕ್ಕೆ ಕೊಡ್ತದೆ. ಆದರೆ ಅದರ ವಿರುದ್ಧ ಇವರು ಮಮತಾ ಬ್ಯಾನರ್ಜಿಯವರು ರೈತರ ಹೋರಾಟವನ್ನು ಸಂಘಟಿಸಿ ಅವರ ವಿರುದ್ಧ ಹೋರಾಟ ಮಾಡ್ತಾರೆ. ಕೊನೆಗೆ ಇವರ ಹೋರಾಟಕ್ಕೆ ಬೇಸತ್ತು ಟಾಟಾ ಸಿಂಗೂರಿಂದ ತನ್ನ ಯೋಜನೆಯನ್ನು ಹಿಂದೆಗೊಳ್ಕೊಳ್ತದೆ.
ಆದರೆ ಆ ಸಂದರ್ಭಕ್ಕಾಗಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸಾಕಷ್ಟು ಜನಪ್ರಿಯತೆ ಬಂದು ಹೋಯಿತು. ಅದರ ಪರಿಣಾಮವಾಗಿ ಮಮತಾ ಬ್ಯಾನರ್ಜಿ ಮುಂದಿನ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳದವನ್ನು ಗೆದ್ದರು, ಮುಖ್ಯಮಂತ್ರಿ ಕೂಡ ಆದರು. ಇದು ಇನ್ನೊಂದು ರೀತಿಯ ಚಳವಳಿ. ಇನ್ನು ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಪಿತೂರಿಗಳಿಂದಲೇ ಆರಂಭವಾಗುವಂತಹ ಕೆಲವು ಆಂದೋಲನಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಮುಖ್ಯವಾಗಿ ನಾವು ನೀವೆಲ್ಲ ನರ್ಮದಾ ಬಚಾವು ಆಂದೋಲನ ಬಗ್ಗೆ ಕೇಳಿರಬಹುದು. ಮೇಧಾ ಪಾಟ್ಕರ್ ಅವರು ಒಬ್ಬರು ಮಹಾನ್ ಹೋರಾಟಗಾರ್ತಿ ಅಂತ ಬಿಂಬಿಸುವಂತ ಒಂದು ಕಾಲ ಇತ್ತು. ಅವರ ಹೋರಾಟ ಅದು ನರ್ಮದಾ ನದಿಗೆ ಕಟ್ಟಲಾದಂತ ಸರ್ದಾರ್ ಸರೋವರ ಅಣೆಕಟ್ಟನ್ನು ಎತ್ತರಿಸಬಾರದು, ಅದನ್ನು ಸರಿಯಾಗಿ ಕಟ್ಟಬಾರದು ಹೇಳುವ ರೀತಿ ಹೋರಾಟ ಮಾಡಿದರು. ಅವರ ಹೋರಾಟ ಅವರು ನ್ಯಾಯ ಅವರು ಜನರನ್ನು ಒಗ್ಗೂಡಿಸಿ ಹೋರಾಟ ಮಾಡಿದರು. ಅವರು ನ್ಯಾಯಾಂಗದ ಮೂಲಕ ಹೋರಾಟ ಮಾಡಿದರು, ಅಂತಾರಾಷ್ಟ್ರೀಯ ಪಿತೂರಿಗಳನ್ನು ಕೂಡ ಮಾಡಿದರು. ಇದರ ಪರಿಣಾಮವಾಗಿ ಆ ಸಂದರ್ಭದಲ್ಲಿ ನರ್ಮದಾ ಡ್ಯಾಮ್ಗೆ ವಿಶ್ವ ಬ್ಯಾಂಕ್ ಸಾಲವನ್ನು ಕೊಡುವ ಒಂದು ಪ್ರಸ್ತಾಪವನ್ನು ಮಾಡಿ ಒಪ್ಪಿಕೊಂಡಿತ್ತು. ಇವರ ಒತ್ತಡದಿಂದಾಗಿ, ಇವರ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ವರ್ಲ್ಡ್ ಬ್ಯಾಂಕ್ ತಾನು ಸಾಲ ಕೊಡುವುದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿತು. ಕಾನೂನು ಹೋರಾಟ ಆಯಿತು, ಜನರನ್ನು ಸಂಘಟಿಸಿ ಹೋರಾಟ ಮಾಡಿದರು. ಇದರ ಪರಿಣಾಮವಾಗಿ ಸರ್ದಾರ್ ಸರೋವರ ಡ್ಯಾಮ್ ನಿರ್ಮಾಣ ಸಂಪೂರ್ಣ ಆಗುವಂಥ ಕಾರ್ಯ 20 ವರ್ಷಗಳ ಕಾಲ ವಿಳಂಬಗೊಂಡಿತ್ತು. ಆದರೂ ಕೂಡ ನರೇಂದ್ರ ಮೋದಿ ಅವರು 2001ರಲ್ಲಿ ಗುಜರಾತಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಾನೂನು ರೀತಿಯವಾದ ಹೋರಾಟಗಳು ಮತ್ತು ಎಲ್ಲ ಅಡೆತಡೆಗಳನ್ನು ಮೀರಿ 2007ರಲ್ಲಿ ಸಂಪೂರ್ಣಗೊಳಿಸಿ ಅದನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು. ಇಂದು ಸರ್ದಾರ್ ಸರೋವರ ಡ್ಯಾಮ್ನಿಂದಾಗಿ 2 ಕೋಟಿ ಜನರಿಗೆ, ಅದು ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಈ 4 ರಾಜ್ಯಗಳ ಜನ 2 ಕೋಟಿ ಜನರಿಗೆ ಕುಡಿಯೋ ನೀರು ಸಿಗ್ತಾ ಇದೆ. ಸುಮಾರು 45 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಕೃಷಿಗೋಸ್ಕರ ನೀರು ಸಿಗ್ತಾ ಇದೆ. 1450 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. ಇಂಥ ಒಂದು ಮಹತ್ತರವಾದ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳೋ ದುರುದ್ದೇಶದಿಂದಲೇ ನರ್ಮದಾ ಬಚಾವೋ ಆಂದೋಲನವನ್ನು ಮಾಡಿದರು. ಅದೇ ರೀತಿಯಾಗಿ ಮುಂದೆ ನಡೆದಂತಹ ಈ ರೈತರ ಹೋರಾಟ ಅಂತ ನೀವು ಗಮನಿಸಬಹುದು. ರೈತರ ಕಾಯ್ದೆ, ಕೃಷಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಂದ ಉದ್ದೇಶ ಏನಂದರೆ, ರೈತರು APMC ಮಾರುಕಟ್ಟೆಗಳ ದಳ್ಳಾಳಿಗಳಿಂದ ಮುಕ್ತರಾಗಿ, ಅವರಿಗೆ ಯಾವುದೇ ಕಮಿಷನ್ ಕೊಡದೆ ಮುಕ್ತ ಮಾರುಕಟ್ಟೆಯಲ್ಲಿ ತಮ್ಮ ಕೃಷಿ ವಸ್ತುಗಳನ್ನು ಮಾರಾಟ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಇಂಥ ಒಂದು ಉತ್ತಮ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿತು. ಆದರೆ ಈ ರೈತರನ್ನು ದಾರಿ ತಪ್ಪಿಸಲಾಯಿತು. APMC ಅನ್ನೋ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ, ಏನೇನೋ ಸುಳ್ಳುಗಳನ್ನು ಹೇಳಿ ರೈತರನ್ನು ದಾರಿ ತಪ್ಪಿಸಿ, ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣದ ರೈತರನ್ನು ಒಗ್ಗೂಡಿಸಿ ಕೆಲವು ಹೋರಾಟ ರೈತ ನಾಯಕರು, ಕೆಲವು ರಾಜಕೀಯ ಪಕ್ಷಗಳು ದೆಹಲಿಯಲ್ಲಿ ತಿಂಗಳುಗಟ್ಟಲೆ ಹೋರಾಟವನ್ನು ಮಾಡಿದರು. ದೆಹಲಿಯ ಕೆಂಪುಕೋಟೆಗೆ ನುಗ್ಗಿ ಕೂಡ ಪ್ರತಿಭಟನೆ ಮಾಡಿದಂಥ ದುಸ್ಸಾಹಸವನ್ನು ಈ ಹೋರಾಟಗಾರರು ಮಾಡಿದರು. ಇದರಿಂದಾಗಿ ಏನಾಯ್ತಂತಂದರೆ, ಕೊನೆಗೆ ಖಲಿಸ್ತಾನಿ ಪ್ರತ್ಯೇಕವಾದಿಗಳು ಕೂಡ ಈ ಹೋರಾಟದ ಹೆಸರಿನಲ್ಲಿ ಒಳಗೆ ನುಸುಳಲಿಕ್ಕೆ ಶುರು ಮಾಡಿದರು. ಕೊನೆಗೆ ಇದನ್ನು ಮನಗಂಡಂಥ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭದ್ರತೆಗೆ ತೊಡಕಾಗ್ತದೆ ಅಂತ ಹೇಳೋ ಉದ್ದೇಶದಿಂದ ಈ ಕಾನೂನನ್ನು ಹಿಂದಕ್ಕೊಳ್ತು. ಇದರ ಪರಿಣಾಮ ಆದ ನಷ್ಟವಾದು ರೈತರಿಗೆ. ರೈತರು ಇನ್ನೂ ಕೂಡ APMC ದಳ್ಳಾಳಿಗಳ ಕಪಿಮುಷ್ಟಿಯಲ್ಲಿ ನರಳುತ್ತಾ ಇದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಕುಡಂಕುಳಂನಲ್ಲಿ ಅಣುವಿದ್ಯುತ್ ಸ್ಥಾವರ ಮಾಡುವಾಗ ಪರಿಸರ ಹೋರಾಟಗಾರರು ಬಹಳಷ್ಟು ಗಲಾಟೆಯನ್ನು ಮಾಡಿದರು. ಅದೇ ರೀತಿಯಾಗಿ ವೇದಾಂತ ಕಂಪನಿಯು ತಮಿಳುನಾಡಿನ ತೂತುಕುಡಿಯಲ್ಲಿ ಸ್ಟೆರ್ಲೈಟ್ ಹೇಳುವಂಥ ಒಂದು ತಾಮ್ರದ ಅದಿರು ಸಂಸ್ಕರಣ ಘಟಕವನ್ನು ನಡೆಸ್ತಾ ಇತ್ತು. ಈ ಎಷ್ಟು ಮಟ್ಟಿಗೆ ಅವರು ತಾಮ್ರದ ಅದಿರನ್ನು ಸಂಸ್ಕರಿಸಿ ತಾಮ್ರವನ್ನು ಉತ್ಪಾದನೆ ಮಾಡ್ತಾಯಿದ್ರು ಅಂದರೆ, ಇಡೀ ದೇಶಕ್ಕೆ ಸಾಕಾಗುವಷ್ಟು ತಾಮ್ರ ಅಲ್ಲಿ ಉತ್ಪಾದನೆ ಆಗ್ತಾಯಿತ್ತು. ಅದರ ಜೊತೆಗೆ ವಿದೇಶ ಕೂಡ ನಿರ್ಯಾತ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಭಾರತವು ತಾಮ್ರದ ವಿಚಾರದಲ್ಲಿ ಸ್ವಯಂಪೂರ್ಣವಾಗಿತ್ತು. ಆದರೆ ಫಾಯಿಲ್ ವೇದಾಂತ ಹೇಳುವಂಥ ಒಂದು ಅಂತಾರಾಷ್ಟ್ರೀಯ NGO ಇದೆ, ಅದು ವೇದಾಂತವನ್ನು ನಾಶಗೊಳಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಕಾರ್ಯಾಚರಿಸುವ ಸಂಸ್ಥೆ, ಅವರು ಇಲ್ಲಿ ಎಂಟ್ರಿ ಆದರು. ಇಲ್ಲಿ ಎಂಟ್ರಿ ಆಗಿ ಇಲ್ಲಿಯ ಕೆಲವು ಸ್ಥಳೀಯ ಚರ್ಚುಗಳನ್ನು ಕೂಡ ಈ ಅವರ ಹೋರಾಟದಲ್ಲಿ ಸೇರಿಸ್ಕೊಂಡ್ರು. ಜನರನ್ನು ಇವೇ ಸ್ಟೆರ್ಲೈಟ್ ಕಂಪನಿಯ ವಿರುದ್ಧ ಎತ್ತು ಕಟ್ಟಿದರು. ಸಾವಿರಾರು ಜನ ವೀದಿಗೆ ಬಂದರು, ಪರಿಸರ ಹಾಳಾಗ್ತದೆ ಅಂತ ಹೇಳುವಂಥ ಹೋರಾಟವನ್ನು ಮಾಡಿದರು. ಕೊನೆಗೆ ಸರ್ಕಾರ ಮತ್ತು ಇವರ ಸಂಘರ್ಷ ಏರ್ಪಟ್ಟು ಈ ಹೋರಾಟಗಾರರನ್ನು ನಿಯಂತ್ರಿಸಲಿಕ್ಕೆ ಆಗದೆ ಅಂದಿನ ತಮಿಳುನಾಡು ಸರ್ಕಾರ ಗೋಲಿಬಾರು ಮಾಡಿತು. ಕೊನೆಗೆ ಈ ಎಲ್ಲ ಗಲಾಟೆಯಿಂದಾಗಿ ಏನಾಯ್ತು ಅಂತಿದ್ರೆ, ವೇದಾಂತ ಕಂಪನಿ 2017ರಲ್ಲಿ ಈ ಸ್ಟೆರ್ಲೈಟನ್ನು ಮುಚ್ಚುವ ನಿರ್ಧಾರಕ್ಕೆ ಬಂತು. ಇದರಿಂದಾಗಿ 5000ಕ್ಕೂ ಹೆಚ್ಚು ಉದ್ಯೋಗಿಗಳ ಉದ್ಯೋಗ ನಷ್ಟವಾಗಿ ಹೋಯಿತು. ಭಾರತ ಇವತ್ತು ಕೂಡ ತಾಮ್ರಕ್ಕೋಸ್ಕರ ಬೇರೆ ದೇಶಗಳನ್ನು ನಾವು ಅವಲಂಬಿಸುವಂತಾಗಿ ಆಗಿ ಹೋಯಿತು.
ಇದರ ನೇರ ಲಾಭ ಪಡೆದುಕೊಂಡದ್ದು ಪಾಕಿಸ್ತಾನ. ಪಾಕಿಸ್ತಾನ ಈಗ ವರ್ಷಕ್ಕೆ 1 ಬಿಲಿಯನ್ ಅಥವಾ 2 ಬಿಲಿಯನ್ ಡಾಲರ್ ಅಷ್ಟು ಮೊತ್ತ ತಾಮ್ರವನ್ನು ಈಗ ನಿರ್ಯಾತ ಮಾಡ್ತಾ ಇದೆ ಬೇರೆ ಬೇರೆ ದೇಶಗಳಿಗೆ. ಇದು ಇನ್ನೊಂದು ವಿಚಾರ ಹೇಳುವಂತದ್ದು. ಅದೇ ರೀತಿಯಾಗಿ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತ ಕುಸ್ತಿಪಟುಗಳ ಒಂದು ಹೋರಾಟವನ್ನು ನೀವೆಲ್ಲ ಗಮನಿಸಿರಬಹುದು. ಇದರ ಹಿಂದೆ ಒಂದು ಗುಪ್ತ ರಾಜಕೀಯ ಅಜೆಂಡಾ ಇತ್ತು ಹೇಳುವಂತದ್ದು ಈಗ ಇದೀಗ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ. ಸಾಕ್ಷಿ ಮಾಲಿಕ್ ಆಗಲಿ, ವಿನೇಶ್ ಪೋಗಟ್ ಆಗಲಿ, ಬಜರಂಗ್ ಪೂನಿ ಆಗಲಿ, ಇವರೆಲ್ಲ ಇದರ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರು ಲೈಂಗಿಕ ಶೋಷಣೆ ಮಾಡಿದ್ದಾರೆ ಹೇಳುವ ಒಂದು ನೆಪ ಮಾತ್ರದ ಹೋರಾಟ. ಕೊನೆಗೆ ಅವರ ಹೋರಾಟ ಯಾವ ಮಟ್ಟಿಗೆ ಮುಂದುವರಿತು ಅಂತಂದ್ರೆ, ಇತ್ತೀಚೆಗೆ ದೇಶದ ಹೊಸ ಸಂಸತ್ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಅಲ್ಲಿ ಕೂಡ ನುಗ್ಲಿಕ್ಕೆ ಇವರು ಪ್ರಯತ್ನಿಸಿದರು. ಇವರ ಜೊತೆಗೆ ರಾಜಕೀಯ ಪಕ್ಷಗಳು ಸೇರಿಕೊಂಡ್ರು. ಅವತ್ತಿನ ರೈತ ಹೋರಾಟದಲ್ಲಿ ಇದ್ದಂತ ಜಾಟ್ ಸಮುದಾಯದ ಕೆಲವರು, ರಾಕೇಶ್ ಟಿಕಾಯತ್ ಅಂತವರು ಇವರ ಜೊತೆ ಸೇರಿಕೊಂಡ್ರು. ಕೊನೆಗೆ ಇತ್ತೀಚೆಗೆ ಇನ್ನೋರು ಕುಸ್ತಿಪಟು ಬಬಿತಾ ಪೋಗಟ್ ಒಂದು ಮಾತು ಹೇಳಿದರು, ನನಗೆ ಈ ಸಾಕ್ಷಿ ಮಲ್ಲಿಕ್ ಮತ್ತು ಬಜರಂಗ್ ಪೂನಿಯಾ ವಿನೇಶ್ ಪೋಗಟ್ನವರ ಹೋರಾಟವನ್ನು ಗಮನಿಸಿದಾಗ ಇದರ ಹಿಂದೆ ಕಾಂಗ್ರೆಸ್ಸಿನ ಕೈವಾಡ ಇದೆ ಅಂತ ಹೇಳುವ ನೇರ ಆರೋಪವನ್ನು ಬಬಿತಾ ಪೋಗಟ್ ಇನ್ನೋರು ಕುಸ್ತಿಪಟು ಆರೋಪವನ್ನು ಮಾಡಿದರು. ಇದರ ಜೊತೆಗೆ ಈ ಕುಸ್ತಿ ಹೋರಾಟದ ಹಿಂದೆ ಇದ್ದಂತಹ ಒಂದು ಹುನ್ನಾರ ಕೂಡ ಎಲ್ಲರಿಗೂ ಅರ್ಥ ಆಯಿತು. ಹಾಗಾಗಿ ನಾವು ಹೋರಾಟಗಳು ಆಂದೋಲನಗಳು ಅಂತ ಹೇಳಿದ ತಕ್ಷಣ ನಾವು ಅದಕ್ಕೆ ಧುಮುಕಿ ಬಿಡಬೇಕಾದ ಅವಶ್ಯಕತೆ ಇಲ್ಲ. ಅದರ ಹಿಂದಿನ ಉದ್ದೇಶಗಳು ಏನಿದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡು ನಂತರವಷ್ಟೇ ನಾವು ಅದಕ್ಕೆ ತಾತ್ವಿಕವಾದ ಬೆಂಬಲ ಕೊಡಬಹುದು. ಅಥವಾ ದೇಶದ್ರೋಹಿ, ದೇಶ ವಿರೋಧಿ ಅಂಶಗಳು ಅವುಗಳಲ್ಲಿ ನಾವು ಕಂಡ್ರೆ ಖಂಡಿತವಾಗಿ ನಾವು ನಾಗರಿಕರಾದ ನಾವೆಲ್ಲರೂ ಕೂಡ ಅದನ್ನು ವಿರೋಧಿಸಬೇಕು. ಧನ್ಯವಾದಗಳು.